ಪ್ರಮೋದ್ ನಗರದಲ್ಲಿ ಒಂದು ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದ. ಅವನು ತುಂಬಾ ಶ್ರಮಜೀವಿ ಆಗಿದ್ದ. ಅವನೊಬ್ಬ ರೈತನ ಮಗ. ಇವತ್ತು ಅವನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ದಾಗ ಆಗ ಅವನ್ ಮೊಬೈಲ್ಗೆ ಯಾವ್ದೋ ಒಂದು ಫೋನ್ ಬಂತು. ಅವನ್ ನೋಡ್ದ ಗೊತ್ತಾಗುತ್ತೆ ಅದು ಅವನ ಗೆಳೆಯ ಬಲ್ಲಿದು ಅಂತ. ಪ್ರಮೋದ್ ಫೋನ್ ರಿಸೀವ್ ಮಾಡಿ ಮಾತಾಡ್ದ. ಹಲೋ ಬಲ್ಲಿ, ಹೇಗಿದೆಯಾ? ಇಷ್ಟು ವರ್ಷಗಳ ನಂತರ ನನ್ನ ನೆನಪು ಹೇಗ್ ಬಂತು? ಇಲ್ಲೊಂದು ಕೆಟ್ಟ ಸುದ್ದಿ ಇದೆಯಾ ಪ್ರಮೋದ್? ಕೆಟ್ಟ ಸುದ್ದಿನಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ತಾನೆ? ನಿನ್ನೆ ನಿನ್ ತಂದೆ ತೀರು ಹೋದ್ರು. ನಿನ್ ತಾಯಿ ಹತ್ತು ಹತ್ತು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಊರ್ನವ್ರೆಲ್ಲರೂ ನಿನ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ನಿನ್ ಮೊದಲು ಟ್ರೈನ್ ಹಿಡಿದು ಊರಿಗ್ ಬಾ. ಪ್ರಮೋದ್ ತನ್ನ ಊರಿಗೆ ಹೋಗುವ ಟ್ರೈನ್ ಅನ್ನ ಹತ್ತಿದ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಅವನ್ ಊರನ್ನ ತಲುಪ್ದ. ಪ್ರಮೋದ್ ಅಳ್ತಾನೆ, ತನ್ನ ತಂದೆಯ ಅಂತಿಮ ಸಂಸ್ಕಾರ ಮಾಡ್ದ. ರಾತ್ರಿ ಪ್ರಮೋದ್ ಅವನ ಅಮ್ಮ ಸುಕ್ಮಣಿ ಹತ್ರ ಹೋಗ್ತಾನೆ. ಅಮ್ಮ, ಹೋಸಲ ಅಪ್ಪನ ನೋಡಿದಾಗ ಚೆನ್ನಾಗೇ ಇದ್ರು. ಇದ್ದಕ್ಕಿದ್ದಾಗೆ ಅವ್ರಿಗೇನಾಯ್ತು? ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ಅಪ್ಪ ತುಂಬಾನೇ ಹುಷಾರಾಗಿದ್ರು ಪ್ರಮೋದ್. ಆದ್ರೆ ಕೆಲವು ದಿನಗಳ ಹಿಂದೆ ಅವರು ತುಂಬಾನೇ ಚಿಂತೆಗೆ ಒಳಗಾಗಿದ್ರು. ಆದ್ರೆ ಯಾಕಮ್ಮ? ಯಾಕಂದ್ರೆ ವೀರೇಂದ್ರ ಪ್ರತಾಪ್ ಠಾಕೂರ್ ಅವರ ಹುಡುಗರು ಅವರಿಂದ ಬಲವಂತವಾಗಿ ವಸೂಲಿ ಮಾಡ್ತಿದ್ರು. ಆದ್ರೆ ಅವ್ರಿಗೆ ಕೇಳಿದ್ದಷ್ಟು ದುಡ್ಡನ್ನು ಅವ್ರಿಗೆ ಕೊಡಲು ನಿಮ್ಮಪ್ಪನ ಹತ್ರ ಹಣ ಇರಲಿಲ್ಲ. ನನಗಂತೂ ಅರ್ಥನೇ ಆಗ್ತಿಲ್ಲ ಅಮ್ಮ. ಠಾಕೂರ್ ವೀರೇಂದ್ರ ಪ್ರತಾಪ್ ಅವರು ಹುಡುಗರು ನಮ್ಮ ತಂದೆಯವರಿಂದ ಎಷ್ಟು ವಸೂಲಿ ಮಾಡ್ತಿದ್ರು. ನಾನಂತೂ ಅವ್ರ ಸಾಲನ ಎಷ್ಟೋ ವರ್ಷಗಳ ಹಿಂದೆ ತೀರಿಸೇ ಬಿಟ್ಟಿದ್ದೀನಿ. ಮಗನೇ, ತುಂಬಾ ವರ್ಷಗಳ ಹಿಂದೆ ನೀನು ಚಿಕ್ಕವನಿದ್ದಾಗ ನಿಮ್ಮಪ್ಪ ವೀರೇಂದ್ರ ಪ್ರತಾಪ್ ಠಾಕೂರ್ ಅವ್ರ ಹತ್ರ ಸಾಲ ತಗೊಂಡಿದ್ರು. ಆದ್ರೆ ಆ ಸಾಲನ ಇಲ್ಲಿವರೆಗೂ ನಮಗ್ ತೀರ್ಸಕ್ಕ ಆಗ್ಲಿಲ್ಲ. ಕಳೆದ 6 ತಿಂಗಳಿಂದ ಅವರು ಸಾಲದ ಬಡ್ಡಿಯನ್ನು ಕಟ್ಟಿರಲಿಲ್ಲ. ಅದಕ್ಕೆ ಇವ್ರ ಮೇಲೆ ತುಂಬಾನೇ ದಬ್ಬಾಳಿಕೆ ಮಾಡಿದ್ರು. ಅದೇ ಚಿಂತೆಯಿಂದ ನಿಮ್ಮಪ್ಪ ತೀರ್ಕೊಂಡ್ ಬಿಟ್ರು. ಇದು ತುಂಬಾನೇ ಅನ್ಯಾಯ ಅಮ್ಮ. ನಾನ್ ಖಂಡಿತವಾಗಿಯೂ ಸುಮ್ನೆ ಕೂರಲ್ಲ. ನಾನ್ ಚಿಕ್ಕವನಿದ್ದಾಗ ನನ್ನ ತಂದೆಯವರು ಅವರಿಂದ ಸಾಲ ತಗೊಂಡಿರ್ಬೋದು. ಅವರು ಅದರ ಬದಲಾಗಿ ನಮ್ಮನೆಯವರು ಖುಷಿನೇ ಕಿತ್ಕೋತಿದ್ದಾರೆ. ಆದ್ರೆ ನಾವೇನ್ ಮಾಡಕ್ಕಾಗತ್ತೆ ಪ್ರಮೋದ್? ಠಾಕೂರ್ ವೀರೇಂದ್ರ ಪ್ರತಾಪ್ ಅವರು ತುಂಬಾನೇ ದೊಡ್ಡ ವ್ಯಕ್ತಿ. ಅವರಿಗೆ ಸಿಟಿನಲ್ಲಿರೋ ರಾಜಕಾರಣಿಗಳ ಪರಿಚಯ ಇದೆ. ಮರಿಬೇಡ, ಅವರಿಲ್ಲಿನ ದೊಡ್ಡ ಜಮೀನ್ದಾರರು. ಆಗ ವೀರೇಂದ್ರ ಪ್ರತಾಪ್ ಠಾಕೂರ್ ಅವರ ಇಬ್ರು ಗುಂಡಾಗಳು ಜಗ್ಗು ಮತ್ತೆ ಬಿಲ್ಲು ಪ್ರಮೋದ್ ಮನೆ ಒಳಗಡೆ ನುಗ್ಗಿದ್ರು. ಇದೇನ್ ಮಾಡ್ತಿದ್ದೀರಾ ನೀವು? ಬರೀ ಅಷ್ಟೇ ಅಲ್ಲ ಪ್ರಮೋದ್, ಇದು ನಮ್ಮ ಅಧಿಕಾರ ಕೂಡ. ಜಗ್ಗಣ್ಣ ಅವರು ಸರಿಯಾಗಿ ಹೇಳ್ತಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟು ಗೊತ್ತಿಲ್ವಾ? ನಾವಿಬ್ರು ಠಾಕೂರ್ ವೀರೇಂದ್ರ ಪ್ರತಾಪ್ ಅವ್ರ ಹುಡುಗರು ಅಂತ. ನಮ್ಮಿಬ್ರಿಗೂ ಪೂರ್ತಿ ಅಧಿಕಾರ ಇದೆ. ನಾವು ಯಾವಾಗ ಬೇಕಾದ್ರೂ ಬೆಳಗಿಂದ ರಾತ್ರಿ ಯಾರ ಮನೆಗೆ ಬೇಕಾದ್ರೂ ನುಗ್ಬೋದು. ಜಗತ್ತು ತುಂಬಾ ಬದಲಾಗಿದೆ ಜಗ್ಗು ಬಿಲ್ಲು. ನಾವಿಬ್ರು ಇಲ್ಲಿ ನಿನ್ ಭಾಷಣ ಕೇಳಕ್ ಬಂದಿಲ್ಲ. ನಿನ್ನ ಈ ಕೂಡ್ಲೆ ಠಾಕೂರ್ ವೀರೇಂದ್ರ ಪ್ರತಾಪ್ ಸಿಂಗ್ ಅವರು ಅರಮನೆಗೆ ಕರೆದಿದ್ದಾರೆ. ನಾನು ನಿನ್ನ ಠಾಕೂರ್ ಅವರು ಅರಮನೆಗೆ ಒಬ್ಬನ್ನೇ ಹೋಗೋದಕ್ಕೆ ಬಿಡಲ್ಲ ಪ್ರಮೋದ್. ನಾನು ನಿನ್ ಜೊತೆ ಬರ್ತೀನಿ. ನೀನ್ ಹೇಳೋದ್ ನೋಡಿದ್ರೆ ಠಾಕೂರ್ ಅವರು ಪ್ರಮೋದ್ನ ಸಾಯಿಸ್ಬಿಡ್ತಾರೆ ಅಂತ. ಬಲ್ಲಿ ಮತ್ತೆ ಪ್ರಮೋದ್ ಜಗ್ಗು ಮತ್ತೆ ಬಿಲ್ಲು ಜೊತೆ ಠಾಕೂರ್ ಮನೆಗೆ ಬಂದ್ರು. ಠಾಕೂರ್ ತುಂಬಾ ಹೊತ್ತಿಂದ ಪ್ರಮೋದ್ಗೋಸ್ಕರ ಕಾಯ್ತಾ ಇದ್ರು. ಠಾಕೂರ್ ಪ್ರಮೋದ್ನ ನೋಡಿ ನಗ್ತಾ ಹೇಳ್ದ, ನಿನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಪ್ರಮೋದ್. ನನಗನ್ಸತ್ತೆ ನಮ್ಮ ಊರಿನ ಮೊದಲನೇ ವ್ಯಕ್ತಿ ನೀನು ಅಂತ. ಓದಿ ಸಿಟಿಯಿಂದ ಊರಿಗೆ ಬಂದಿರೋನು ಅಂತ. ನೀವು ಹೇಳಿದ್ದೆಲ್ಲ ಸರಿನೇ ಠಾಕೂರ್ ಅವ್ರೆ. ಮರಿಬೇಡಿ, ನಾನು ಚಿಕ್ಕವನಿದ್ದಾಗ ಯಾವ ಸ್ಕೂಲಲ್ಲಿ ಓದ್ತಾ ಇದ್ನೋ ಆ ಸ್ಕೂಲ್ನ ನೀನೇ ಮುಚ್ಚಿದ್ದು. ಆದ್ರೆ ನಿನ್ ತಂದೆ ನೋಡಿದ್ರೆ ನಿನ್ನ ಓದಿಸ್ಬೇಕು ಅಂತ ಹಠ ಮಾಡ್ತಿದ್ರು, ಮಾತು ಕೇಳಲೇ ಇಲ್ಲ. ಒಂದ್ ವೇಳೆ ಇವತ್ತು ಅವ್ರು ಇಲ್ಲೇ ಇದ್ದಿದ್ರೆ ನೀನು ನೋಡಿ ತುಂಬಾ ಖುಷಿ ಪಡ್ತಿದ್ರು. ಆದ್ರೆ ಆಗಿರೋದನ್ನ ಹೇಗ್ ಬದಲಾಯಿಸಕ್ಕಾಗುತ್ತೆ ಪ್ರಮೋದ್? ನನ್ನನ್ನ ನೀವು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ಠಾಕೂರ್ ಅವರೇ? ನಿನಗೆ ಗೊತ್ತಿದೆ ಪ್ರಮೋದ್, ಸುಮಾರು ವರ್ಷಗಳ ಹಿಂದೆ ನಿಮ್ಮ ತಂದೆ ನನ್ನ ಹತ್ರ 10,000 ರೂಪಾಯಿ ಸಾಲ ತಗೊಂಡಿದ್ರು. ಆ ಸಾಲನ ಅವ್ರ ಕೈಲಿ ತೀರಿಸೋಕೆ ಆಗಲಿಲ್ಲ. ಅವರು ಸಾಲನ ತೀರಿಸೋದನ್ನು ಬಿಡು, ಸರಿಯಾದ ಸಮಯಕ್ಕೆ ಹೋಗ್ಬಿಟ್ರು. ನಿಮ್ಮ ತಂದೆಯವರು ಭೂಮಿ ಮೇಲೆ ಇಲ್ಲ ಇವಾಗ, ಏನು ಮಾಡೋದು? ಅರೆ ಮಗನ ಕರ್ತವ್ಯ ಏನಪ್ಪ ಅಂದರೆ ಅವ್ರ ತಂದೆಯವರ ಸಾಲವನ್ನು ತೀರಿಸೋದು. ಈಗ ಆ ಸಾಲವನ್ನು ನೀನು ತೀರಿಸ್ಬೇಕು. ಠಾಕೂರ್ ಅವರ ಮಾತ್ ಕೇಳಿ ಪ್ರಮೋದ್ ದಿಗ್ಭ್ರಾಂತನಾದ. ಮತ್ತೆ ಹೇಳ್ದ, ನನಗೆ ಒಂದ್ ಮಾತಂತೂ ಅರ್ಥನೇ ಆಗ್ತಿಲ್ಲ ಠಾಕೂರ್ ಅವ್ರೆ. 10,000 ಸಾಲ ತಗೊಂಡ್ರು ಅನ್ನೋ ಕಾರಣಕ್ಕೆ ನಮ್ಮ ಮನೆಯವರಿಂದ ಎಷ್ಟು ಅಂತ ಕಿತ್ಕೋತೀರಾ? ನನ್ಗೆ ಗೊತ್ತಿರೋ ಪ್ರಕಾರ ನಮ್ಮ ತಂದೆಯವರು ನಿಮ್ಗೆ ತಿಂಗಳ ತಿಂಗಳ ಇಷ್ಟು ಅಂತ ಹಣ ಕೊಡ್ತಾ ಇದ್ರು. ನನಗೆ ಅದರ ಲೆಕ್ಕ ನೋಡ್ಬೇಕು. ನಾನು ನೋಡೇ ಬಿಡ್ತೀನಿ ಇದು ಯಾವ ತರ ಸಾಲ ಅಂತ. ಇನ್ನು ತೀರ್ಸ ಇಲ್ಲ ಅಂದ್ರೆ? ಸ್ವಲ್ಪ ಧ್ವನಿ ಕಮ್ಮಿ ಮಾಡಿ ಮಾತಾಡು ಪ್ರಮೋದ್. ಇದು ನಿನ್ ಸಿಟಿ ಅಲ್ಲ, ಇದು ನಮ್ಮೂರು. ಮತ್ತೆ ನೀನು ನನ್ನ ಅರಮನೆಯೊಳಗೆ ನಿಂತಿದ್ಯಾ.
ಈ ಗೋಡೆಗಳು ಬರೀ ನನ್ನ ಶಬ್ದನ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಇಷ್ಟಪಡ್ತವೆ. ನಿನ್ನಂತೆ ಬಡ ವ್ಯಕ್ತಿಯ ಶಬ್ದ ಅಲ್ಲ. ಮರಿಬೇಡ, ನಾನು ಈ ಊರಿನ ಜಮೀನ್ದಾರ. ಒಂದು ವೇಳೆ ನಿನ್ನ ತಂದೆಯ ಸಾಲನ ತೀರಿಸದೆ ಹೋದರೆ ನಾನು ನಿನ್ನ ಗದ್ದೆ ಮತ್ತು ನಿನ್ನ ಮನೆ ಎರಡನ್ನೂ ಕಿತ್ಕೊಂಡ್ಬಿಡ್ತೀನಿ. ಯಾವ ಜಮಾನದಲ್ಲಿದ್ದೀರಾ ಠಾಕೂರ್ ಅವರೇ? ಜಮೀನ್ದಾರರ ಕಾಲ ಹೊರಟೋಯ್ತು, ಈಗ ಸಮಯ ತುಂಬ ಬದಲಾಗಿದೆ. ಈಗ ದೇಶದ ಬಡ ವ್ಯಕ್ತಿಗಳ ಜೀವನವನ್ನ ಮತ್ತೆ ನ್ಯಾಯವನ್ನ ನಿಮ್ಮಂತ ಕ್ರೂರ ಜಮೀನ್ದಾರು ಮಾಡೋದಲ್ಲ, ಅದಕ್ಕೆ ನ್ಯಾಯಾಲಯ ಇದೆ. ನಾನು ನನ್ನ ತಂದೆಯ ಕೇಸನ್ನ ನ್ಯಾಯಾಲಯಕ್ಕೆ ತಗೊಂಡು ಹೋಗ್ತೇನೆ, ಮತ್ತೆ ನೀವು ಮಾಡಿದ ಒಂದೊಂದು ಕೆಲಸನೂ ಅವ್ರಿಗೆ ಹೇಳ್ತೀನಿ. ಹೇಗೆ ನೀನು ನಮ್ಗೆ 10,000 ರೂಪಾಯಿ ಕೊಟ್ಟು ನಮ್ಮ ತಂದೆಯವ್ರಿಗೆ ಯಾವತ್ತು ನೆಮ್ಮದಿಯಾಗಿ ಮಲಗೋದಕ್ಕೆ ಬಿಡಲೇ ಇಲ್ಲ? ಅಂದ್ರೆ ನೀನು ನಿಮ್ಮ ತಂದೆಯ ಸಾಲನ ತೀರಿಸೋಲ್ಲ? ಖಂಡಿತವಾಗಿಯೂ ಇಲ್ಲ ಠಾಕೂರ್ ಅವರೇ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮಿಬ್ಬರ ಭೇಟಿ ಕೋರ್ಟಲ್ಲಾಗುತ್ತೆ. ಇಷ್ಟ ಹೇಳಿ ಪ್ರಮೋದ್ ಕೋಪದಿಂದ ಬಲ್ಲಿ ಜೊತೆಗೆ ಆಚೆ ಹೋದ. ಪ್ರಮೋದ್ ಹೋಗ್ತಾ ಇದ್ದ ಹಾಗೆ ಬಿಲ್ಲು ಠಾಕೂರ್ಗೆ ಹೇಳ್ದ, ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ ಠಾಕೂರ್ ಅವರೇ. ನನಗನ್ಸುತ್ತೆ ಇವನು ನಿಮ್ಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ಬಂದಿರೋದು ಅಂತ. ನೀನು ಹೇಳಿದ್ದೆಲ್ಲ ಸರಿನೇ ಬಿಲ್ಲು, ಇವನು ಚೆನ್ನಾಗಿ ಓದಿ ನಮಗೆ ಪಾಠ ಕಲಿಸೋದಕ್ಕೆ ಬಂದಿದ್ದಾನೆ. ಈ ಓದುವಿನ ಕಾಯಿಲೆ ನಮ್ಮೂರಲ್ಲಿ ಹರಡೋದಕ್ಕೆ ಶುರು ಮಾಡಿದ್ರೆ ನಾನಂತೂ ಬೀದಿ ಪಾಲಾಗೋಗ್ತೀನಿ. ಇವನ ಬಗ್ಗೆ ಖಂಡಿತ ಏನಾದರೂ ಮಾಡಲೇಬೇಕು ಠಾಕೂರ್ ಅವರೇ. ಯಾಕಂದರೆ ನಿಮ್ಮಂಥ ಬೇರೆ ವ್ಯಕ್ತಿಗೂ ಅವನು ಪಾಠ ಕಲಿಸೋದಕ್ಕೆ ಬಂದರೆ ನಿಮ್ಮ ವ್ಯಾಪಾರ ಇಷ್ಟು ವರ್ಷದಿಂದ ನೀವು ನಡೆಸ್ತಾ ಇದ್ರಲ್ಲ, ಇದನ್ನು ಭಾರತ ಸರ್ಕಾರ ಮತ್ತು ವಿದೇಶದವರು ಕೂಡ ನಿಲ್ಸೋಕ್ಕಾಗಲಿಲ್ಲ. ಈ ಮಾಮೂಲಿ ವ್ಯಕ್ತಿ ಇದನ್ನು ನಿಲ್ಲಿಸ್ಬಿಡ್ತಾನೆ. ಇದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಬಿಲ್ಲು. ಆ ಮುಟ್ಟಾಳ ಇಷ್ಟು ಕೂಡ ಅರ್ಥ ಮಾಡ್ಕೊಳ್ಳೋದ? ಈ ಠಾಕೂರ್ ವೀರೇಂದ್ರ ಪ್ರತಾಪ್ ಸಾಮಾನ್ಯವಾದ ಖಿಲಾಡಿ ಅಲ್ಲ. ಅವನು ಅವನ ತಂದೆ ಸಾಲನ ತೀರಿಸ್ತೆ ಹೋದರೆ ಇವನ ಮನೆಯ ಕಾಗದ ಎಲ್ಲ ನನ್ನ ಕಿಜೋರಿಲ್ಲೇ ಬಾಕಿ ಇದೆ, ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಮಾರನೆಯ ದಿನ ಪ್ರಮೋದ್ ತನ್ನ ಗದ್ದೆಗೆ ಹೋದ. ಅಲ್ಲಿಗೆ ಅವನ ಪ್ರೇಯಸಿ ಆರ್ತಿ ಬಂದ್ಲು. ಪ್ರಮೋದ್ ಆರ್ತಿಯನ್ನ ಬಾಲ್ಯದಿಂದಲೂ ಪ್ರೀತಿಸ್ತಾ ಇದ್ದ. ನನ್ನ ಮದ್ವೆ ಆಗಕ್ಕೆ ಇನ್ನೂ ಎಷ್ಟು ವರ್ಷಗಳು ಕಾಯಬೇಕು ಪ್ರಮೋದ್? ಆರ್ತಿ, ಈ ಸಲ ನಾನು ನನ್ನ ತಂದೆ ಹತ್ರ ನಿನ್ ಬಗ್ಗೆ ಹೇಳ್ಬೇಕು ಅಂತಾನೆ ಇದ್ದೆ. ಆದ್ರೆ ನಮ್ಮ ತಂದೆಯವರು ನಮ್ಮೆಲ್ಲರನ್ನು ಬಿಟ್ಟು ಹೋದ್ರು. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಅಮ್ಮಂಗೆ ಎಲ್ಲಾನು ಹೇಳ್ಬಿಡ್ತೇನೆ, ಮತ್ತೆ ನಾನು ನಿನ್ನ ಮದ್ವೆ ಆಗ್ತೀನಿ. ಮದ್ವೆ ಆದ್ಮೇಲೆ ನೀನು ಸಿಟಿಗೆ ಒಬ್ನೇ ಹೋಗ್ತೀಯಾ, ಇಲ್ಲ ನನ್ನ ಮತ್ತೆ ಅಮ್ಮನ ಜೊತೆ ಕರ್ಕೊಂಡು ಹೋಗ್ತೀಯಾ? ಇಲ್ಲ ಆರ್ತಿ, ನಾನು ತೀರ್ಮಾನ ತಗೊಂಡೆ, ಇನ್ಮೇಲೆ ನಾನು ಊರಲ್ಲೇ ಇರ್ತೇನೆ. ನಮ್ಮ ತಂದೆ ಸುಮಾರು ವರ್ಷಗಳಿಂದ ಠಾಕೂರ್ ಅವರ ಸಾಲಗಾರ ಆಗಿದ್ರು, ಮತ್ತೆ ಈ ಠಾಕೂರ್ ಅವರಿಂದ ನಾನು ನಮ್ಮ ಊರಿನವ್ರಿಗೆ ಸ್ವತಂತ್ರ ಕೊಡಿಸ್ಬೇಕು. ಅದು ಅಷ್ಟೊಂದು ಸುಲಭ ಅಲ್ಲ ಪ್ರಮೋದ್. ಅಷ್ಟು ಕಷ್ಟ ಏನೂ ಇಲ್ಲ ಆರ್ತಿ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಮ ಊರಿನಲ್ಲಿ ಶಿಕ್ಷಣದ ಕೊರತೆ ಇದೆ ಅಂತ. ಯಾವ ದಿನ ನಮ್ಮ ಊರಿನ ಎಲ್ಲ ಜನರು ಶಿಕ್ಷಣವನ್ನು ಪಡೆದು ವಿದ್ಯಾವಂತರಾಗ್ತಾರೋ ಅವತ್ತು ಠಾಕೂರ್ ನಮ್ಮ ಮನೆ ಮುಚ್ಚಿಸ್ಬಿಡ್ತೀನಿ. ಅವತ್ತಿಂದ ಪ್ರಮೋದ್ ತನ್ನ ಊರಿನ ಗದ್ದೆಯಲ್ಲಿ ಉಳುಮೆ ಮಾಡಕ್ಕೆ ಶುರು ಮಾಡ್ದ. ಅವನು ದಿನವಿಡೀ ಶ್ರಮ ಪಟ್ಟು ಕೆಲಸ ಮಾಡ್ದ. ಸಂಜೆ ಹೊತ್ತು ಪ್ರತಿ ಮನೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದ. ವಯಸ್ಕರಿಗೆ ಅರಿವು ಮೂಡಿಸ್ತಾ ಇದ್ದ. ಊರಿನ ಜನರಿಗೆಲ್ಲ ಠಾಕೂರ್ ಮೇಲಿದ್ದ ಭಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬಂತು. ಈ ವಿಷಯ ಕೇಳಿ ಠಾಕೂರ್ಗೆ ತುಂಬಾನೇ ಬೇಜಾರಾಯ್ತು. ಈಗ ಊರಿನ ಜನ ಠಾಕೂರ್ನ ಮಾತು ಯಾರು ಕೇಳ್ತಾ ಇರಲಿಲ್ಲ. ಸ್ವಲ್ಪ ವರ್ಷಗಳ ನಂತರ ಊರಿಗೆ ಬರಗಾಲ ಬಂತು. ಮಳೆ ಇಲ್ಲದೆ ಊರಿನ ಫಲವತ್ತಾದ ಭೂಮಿ ಬಂಜರಾಯಿತು. ಮತ್ತೆ ನೀರಿನ ವ್ಯವಸ್ಥೆಯ ಅಧಿಕಾರ ಠಾಕೂರ್ನ ಕೈಯಲ್ಲಿತ್ತು. ಹಸಿವೆಯನ್ನು ತಾಳ್ಲಾರದೆ ಊರಿನ ಜನರು ಪ್ರಮೋದನ್ನ ಬಾಯಿ ಬಂದ ಹಾಗೆ ಮಾತಾಡಿದ್ರು. ಆಗ ಪ್ರಮೋದ್ನ ಗೆಳೆಯ ಬಲ್ಲಿ ಇಡೀ ಊರಿನವ್ರಿಗೆ ಹೇಳ್ದ, ನಿಮ್ಮೆಲ್ರಿಗೂ ನಾಚಿಕೆ ಆಗ್ಬೇಕು, ಪ್ರಮೋದ್ ನಿಮ್ಗೆಲ್ಲ ಎಷ್ಟು ಸಹಾಯ ಮಾಡಿಲ್ಲ, ಆದ್ರೆ ಇವತ್ತು ಸ್ವಲ್ಪ ಕಷ್ಟ ಬಂತು ಅಂತ ನೀವೆಲ್ಲರೂ ಈಗ ಪ್ರಮೋದ್ನೇ ದೂರ್ತಿದ್ದೀರಾ? ಇದೇ ನಾವು ಮಾಡಿರೋ ದೊಡ್ಡ ತಪ್ಪು ಬಲ್ಲಿ. ಪ್ರಮೋದ್ ಮಾತನ್ನ ಕೇಳ್ಬಾರ್ದಿತ್ತು. ಪ್ರಮೋದ್ ಚೆನ್ನಾಗಿ ಓದಿರೋನು, ಅವನಿಗೇನಾಗ್ಬೇಕು? ಅವನ ತಾಯಿನ ಸಿಟಿ ಕರ್ಕೊಂಡು ಹೋಗ್ಬಿಡ್ತಾನೆ, ಉಪವಾಸ ನಾವೆಲ್ಲ ಕೂರ್ಬೇಕಲ್ವಾ? ಇದಕ್ಕಿಂತ ಒಳ್ಳೇದು ಠಾಕೂರ್ ಅವ್ರ ಜೊತೆ ಕೆಲಸ ಮಾಡೋದು. ಈಗ ನಮ್ಗೆ ನೀರ್ ಬೇಕು ಅಂದ್ರೆ ಠಾಕೂರ್ ಅವ್ರ ಹತ್ರ ಹೋಗಿ ಹೇಗ್ ಕೇಳೋದು? ನೀವೆಲ್ಲ ಪ್ರಮೋದ್ ಮೇಲೆ ನಂಬಿಕೆ ಇಡ್ಬೇಕು. ಯೋಚನೆ ಮಾಡಿ, ಪ್ರಮೋದ್ ಬರೋಕ್ಕಿಂತ ಮೊದ್ಲು ಆ ಠಾಕೂರ್ ನಿಮ್ಗೆಲ್ಲ ಎಷ್ಟೊಂದು ತೊಂದರೆ ಕೊಡ್ತಿದ್ದ? ಎಲ್ರು ಕೇಳಿಸ್ಕೊಳ್ಳಿ, ಇನ್ನೂ ಸಮಯ ಇದೆ. ನಾವೆಲ್ಲರೂ ಠಾಕೂರ್ ಅವ್ರ ಹತ್ರ ಹೋಗೋಣ, ಮತ್ತೆ ನಾವು ತಪ್ಪು ಮಾಡಿದ್ವಿ ಅಂತ ಅವ್ರ ಹತ್ರ ಕ್ಷಮೆ ಕೇಳೋಣ. ಠಾಕೂರ್ ಅವ್ರ ಒಬ್ಬರೇ ಇರೋದು, ನಮ್ಮ ಗದ್ದೆಗೆ ನೀರನ್ನು ಕೊಡೋ ಶಕ್ತಿ ಇರೋದು ಅವ್ರೊಬ್ರಿಗೆ. ಮತ್ತೆ ಅದೇಗೆ? ಮರಿಬೇಡ ಬಲ್ಲಿ, ನಮ್ಮೂರಿನ ಹತ್ರ ಒಂದು ನದಿ ಹರಿತಾ ಇದೆ, ಅದು ಬೇರೆ ನದಿ ಜೊತೆ ಸೇರುತ್ತೆ. ಆ ಜಮೀನು ಠಾಕೂರ್ ಅವ್ರಿಗೆ ಸೇರುತ್ತೆ. ಠಾಕೂರ್ ಅವರು ಆ ನದಿಯಿಂದ ನಮ್ಮ ಗದ್ದೆಗಳಿಗೆ ನೀರಿನ ಸಹಾಯ ಮಾಡ್ತಾರೆ, ಮತ್ತೆ ನಾವು ವ್ಯವಸಾಯಕ್ಕೆ ಅಂತ
ಸಾಲ ಕೂಡ ಕೊಡ್ತಾರೆ. ಆದ್ರೆ ಅವರು ಅದ್ರ ವಿರುದ್ಧ ನಿಮ್ಗೆ ಎಷ್ಟು ಕಷ್ಟ ಕೊಡ್ತಾನೆ ಅಂದ್ರೆ ನಿಮ್ಗೇನಾದ್ರೂ ನನ್ನ ಮಾತು ಒಂಚೂರಾದ್ರೂ ಅರ್ಥ ಆಗ್ತಿದ್ಯಾ? ಸದ್ಯಕ್ಕೆ ನಾವು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಚಿಂತೆಯಲ್ಲಿದ್ದೀವಿ. ಇಲ್ಲಿ ಯಾವ್ದು ಸಿನಿಮಾ ತೋರಿಸ್ತಿಲ್ಲ ಬಲ್ಲಿ, ಇದು ನಿಜವಾದ ಜೀವನ. ನಿಜವಾದ ಜೀವನದಲ್ಲಿ ಹೀಗೆ ಆಗುತ್ತೆ. ಊರಿನ ಜನರು ಸೇರಿ ಠಾಕೂರ್ನ ಮನೆಗೆ ಹೋದ್ರು. ಠಾಕೂರ್ ಇದೇ ಸಮಯಕ್ಕೆ ಕಾಯ್ತಾ ಇದ್ದ. ಠಾಕೂರ್ ಖಾಲಿ ಸ್ಟಾಂಪ್ ಪೇಪರ್ಗಳ ಮೇಲೆ ಇಡೀ ಊರಿನ ಜನರ ಹೆಬ್ಬೆಟ್ಟಿನ ಸೈನ್ ತಗೊಂಡ್ ಹೇಳ್ದ, ನೀವೆಲ್ಲರೂ ಚಿಂತೆಯನ್ನು ಬಿಟ್ಟು ನೆಮ್ಮದಿಯಾಗಿ ನಿಮ್ ನಿಮ್ ಮನೆಗೆ ಹೋಗಿ. ನಾಳೆ ನಾನೇ ನಿಮ್ ಮನೆಗೆ ಬಂದು ನಿಮ್ಗೆ ದುಡ್ಡು ಕೊಟ್ಟು ಹೋಗ್ತೇನೆ. ಮತ್ತೆ ಇವತ್ತು ರಾತ್ರಿನೇ ನನ್ನ ನದಿಯ ನೀರನ್ನ ನಿಮ್ ಹೊಲಕ್ ಬಿಡಿಸ್ತೇನೆ. ಏನ್ ಮಾಡ್ತಿದ್ದೀರ ಠಾಕೂರ್ ಅವ್ರೆ, ನೀವಂತೂ ಊರವ್ರಿಗೆ ಏನು ಮಾಡ್ಲೇ ಇಲ್ಲ. ನಾಳೆ ನಾನೇ ಹೋಗಿ ಎಲ್ರೂ ಅವ್ರ ಮನೆಯಿಂದ ಆಚೆ ಹಾಕ್ತೇನೆ. ಆದ್ರೆ ಅವರೆಲ್ಲರೂ ಅವ್ರ ಹೆಸರಲ್ಲಿರೋ ಗದ್ದೆಯನ್ನ ನನ್ನ ಹೆಸ್ರಿಗೆ ಮಾಡ್ತಾರೆ. ಅದನ್ನ ಬಿಟ್ಟು ಅವ್ರಿಗೆ ಬೇರೆ ದಾರಿ ಇಲ್ಲ. ಅದನ್ನ ನೀವು ಈಗ್ಲೇ ಮಾಡ್ಬೋದಿತ್ತಲ್ಲ. ನೀವು ಎಲ್ಲ ಸ್ಟಾಂಪ್ ಪೇಪರ್ ಅಲ್ಲಿ ಬೆರಳಿನ ಗುರುತು ತಗೊಂಡಿದ್ದೀರಲ್ಲ, ಅದನ್ನ ಉಪಯೋಗಿಸಿ. ನೀನು ಇನ್ನೂ ಕೃಷಿ ಕಾನೂನು ಬಗ್ಗೆ ತಿಳ್ಕೊಂಡಿಲ್ಲ. ನಾನು ಚೆನ್ನಾಗಿ ಯೋಚನೆ ಮಾಡಿ ಆಟ ಆಡ್ತೀನಿ. ಈ ಊರಿನ ಎಲ್ಲಾ ಜಮೀನು ನನ್ನ ಹೆಸರಿಗೆ ಬರಬೇಕು. ಮರುದಿನಾನೇ ಠಾಕೂರ್ ಇಡೀ ಊರವ್ರನ್ನ ಅವರವರ ಮನೆಯಿಂದ ಒದ್ದು ಹೊರಗಡೆ ಹಾಕ್ದ. ಮತ್ತೆ ಅವರ ಮನೆಗಳಿಗೆ ಬೀಗ ಹಾಕ್ದ. ಇಡೀ ಊರ್ನವರು ಅವರ ಮನೆಗಳಿಂದ ಆಚೆ ಬರಬೇಕಾಯ್ತು. ಪ್ರಮೋದ್ಗೆ ಊರಿನ ಕಷ್ಟ ನೋಡಕ್ಕಾಗ್ಲಿಲ್ಲ. ಪಾಪ ಪ್ರಮೋದ್ ಕಾಡಿನಲ್ಲಿ ನಿಂತ್ಕೊಂಡು ಊರಿನ ಜನ ಕಷ್ಟ ನೋಡ್ಕೊಂಡು ಅಳತಾ ಇದ್ದ. ಆಗ ಅವನ್ ಕಿವಿಗೆ ಒಂದು ಸಾಧುವಿನ ಧ್ವನಿ ಕೇಳಿಸ್ತು. ನೀನ್ ಯಾಕೆ ಅಳ್ತಾ ಇದೀಯ ಮಗನೇ? ನಮ್ಮ ಊರಿನ ಜನರು ತುಂಬಾನೇ ಕಷ್ಟದಲ್ಲಿದ್ದಾರೆ ಸ್ವಾಮಿ. ನಮ್ಮ ಊರಿನ ಜನನ ಈ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ. ಠಾಕೂರ್ ಅವ್ರ ಎಲ್ಲರ ಮನೆಯನ್ನು ಕಿತ್ಕೊಂಡಿದ್ದಾರೆ. ಅವರು ಊರಿನವರ ಮನೆಯ ಬದಲಾಗಿ ಅವ್ರ ಹೆಸರಲ್ಲಿರೋ ಜಮೀನನ್ನ, ಅವರ ಗದ್ದೆಯನ್ನ ಅವ್ರ ಹೆಸರಿಗೆ ಬಲವಂತವಾಗಿ ಬರ್ಸ್ಕೊಂಡಿದ್ದಾರೆ. ಈ ಜಗತ್ತಿನಲ್ಲಿ ನಿನ್ನಂತ ಜನ ತುಂಬಾ ಕಡಿಮೆ ಮಗನೆ. ನಿನ್ನ ಹೃದಯದಲ್ಲಿ ಬೇರೆಯವ್ರ ನೋವುಗೋಸ್ಕರ ದುಃಖ ಪಡ್ತಿದೀಯ. ಅಷ್ಟ ಹೇಳಿ ಆ ಸಾಧು ಒಂದು ದೊಡ್ಡ ಜೋಳಿಗೆ ತಗೊಂಡು ಪ್ರಮೋದ್ ಕೈಲಿ ಕೊಟ್ರು. ನೀನು ತುಂಬಾನೇ ಕಷ್ಟಪಟ್ಟಿದೀಯ. ಕಷ್ಟಪಟ್ಟು ನಿನ್ನ ಜಮೀನಿಂದ ಬರೋ ಬೀಜಗಳನ್ನ ಇದರಲ್ಲಿ ಹಾಕು, ಸಮಸ್ಯೆಗೆ ಪರಿಹಾರ ನಿನಗೆ ಸಿಕ್ಬಿಡುತ್ತೆ. ಆದ್ರೆ ಸ್ವಾಮಿ, ಆಗ ಅಲ್ಲಿಂದ ಸಾಧು ಮಾಯವಾದ್ರು. ಪ್ರಮೋದ್ ಆಶ್ಚರ್ಯಪಟ್ಟು ಆ ಕಡೆ ಈ ಕಡೆ ನೋಡ್ದ. ಅವನಿಗೆ ಅರ್ಥವಾಯಿತು, ಅದು ಖಂಡಿತ ಒಂದು ಮಾಯಾವಿ ಸಾಧು ಅಂತ. ಅವನಿಗೆ ಸಹಾಯ ಮಾಡಲು ಅಲ್ಲಿಗೆ ಬಂದಿದ್ರು ಅಂತ. ಪ್ರಮೋದ್ ಮನೆಗ್ ಹೋಗಿ ಆರ್ತಿ ಮತ್ತೆ ಬಲ್ಲಿ ಹತ್ರ ಎಲ್ಲ ವಿಷಯವನ್ನ ತಿಳಿಸಿದ. ಆದ್ರೆ ಭೂಮಿ ಅಂತೂ ಬಂಜರ ಆಗಿದೆ ಪ್ರಮೋದ್, ನೀನ್ ಅದ್ರಲ್ಲಿ ಹೇಗ್ ವ್ಯವಸಾಯ ಮಾಡ್ತೀಯ? ನಾನು ತುಂಬಾ ಕಷ್ಟಪಟ್ಟು ನನ್ನ ಹೊಲದಲ್ಲಿ ವ್ಯವಸಾಯ ಮಾಡ್ತೀನಿ. ಅದಕ್ಕೆ ನೀರಿನ ಬದಲಾಗಿ ನನ್ನ ಬೆವರನ್ನ ಉಪಯೋಗಿಸ್ತೀನಿ. ಮಾರನೆಯ ದಿನ ಪ್ರಮೋದ್ ತನ್ನ ಬಂಜರು ಭೂಮಿಯಲ್ಲಿ ಸಾಧು ಕೊಟ್ಟಿದ್ದ ಬೀಜಗಳನ್ನ ಬಿತ್ತಾ ಇದ್ದ. ನೀರಿನ ಬದಲಾಗಿ ಪ್ರಮೋದ್ ಸೂರ್ಯನ ಶಾಖಕ್ಕೆ ಬಂದ ತನ್ನ ಬೆವರನ್ನ ಉಪಯೋಗಿಸ್ತಾ ಇದ್ದ. ಸ್ವಲ್ಪ ಹೊತ್ತಲ್ಲೇ ಅಲ್ಲೊಂದು ಪವಾಡ ನಡೆಯಿತು. ಪ್ರಮೋದ್ ಯಾವ್ಯಾವ ಜಾಗದಲ್ಲಿ ಬೀಜ ಬಿತ್ತಿದ್ನೋ ಆ ಜಾಗದಲ್ಲೆಲ್ಲ ದೊಡ್ಡ ದೊಡ್ಡ ಸುಂದರವಾದ ಮನೆಗಳು ನಿರ್ಮಾಣವಾದ್ವು. ಪ್ರಮೋದ್ ಆಶ್ಚರ್ಯದಿಂದ ಮನೆಗಳನ್ನ ನೋಡ್ತಾ ಇದ್ದ. ದಿಢೀರ್ನೇ ನಿರ್ಮಾಣವಾದ ಮನೆಗಳನ್ನ ನೋಡಿ ಊರಿನ ಜನರು ಬಂದ್ರು. ಮತ್ತೆ ಆ ಮನೆ ಒಳಗಡೆ ಜೀವನಕ್ಕೆ ಬೇಕಾಗಿರುವ ಎಲ್ಲ ಸೌಕರ್ಯಗಳು ಇದ್ವು. ಮತ್ತೆ ಅಲ್ಲಿನ ಎಲ್ಲಾ ಮನೆಗಳಿಗೂ ದೊಡ್ಡ ದೊಡ್ಡ ನೀರಿನ ಕೊಳವೆಗಳಿತ್ತು. ಅದರಿಂದ ನೀರು ಬರ್ತಾ ಇತ್ತು. ನೋಡ್ತಾ ಇದ್ರೆ ಎಲ್ರೂ, ಇದು ದೇವರ ಕೃಪೆ. ಈ ನೀರಿನಿಂದ ನಮ್ಮೂರಿನ ಜಮೀನಿಗೆ ಉಪಯೋಗಿಸಿ ಬೆಳೆಯನ್ನ ಬೆಳಿಬಹುದು. ಆದ್ರೆ ನಾವು ಬೀಜಗಳನ್ನ ಎಲ್ಲಿಂದ ತರೋದು? ಆಗ ಪ್ರಮೋದ್ನ ಗಮನ ಮನೆ ಒಳಗಡೆ ಇಟ್ಟಿರುವ ಜೋಳಿಗೆ ಮೇಲೆ ಬಿತ್ತು. ಆ ಜೋಳಿಗೆ ಒಳಗಡೆ ಎಲ್ಲ ತರಹದ ಬೀಜಗಳಿದ್ವು. ನಮ್ಮ ಮನೆ ಒಳಗಡೆ ಬೀಜಗಳು ಸಿಗುತ್ತೆ ಬಲ್ಲಿ. ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮ ಗದ್ದೆಯ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲ ಊರಿನ ಜನರು ಬೀಜಗಳಿಂದ ನಿರ್ಮಾಣವಾದ ಮನೆಗಳಲ್ಲಿ ವಾಸಿಸಲು ಪ್ರಾರಂಭಿಸಿದ್ರು. ಮತ್ತೆ ಕೊಳವೆಯ ನೀರನ್ನ ಉಪಯೋಗಿಸಲು ಶುರು ಮಾಡಿದ್ರು. ಹಳ್ಳಿಯ ಎಲ್ಲಾ ಜನರು ಬೀಜದಿಂದ ನಿರ್ಮಾಣವಾದ ಮನೆಯ ಒಳಗಡೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ರು. ಈ ವಿಷಯ ಠಾಕೂರ್ಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನನಗಂತೂ ಅರ್ಥನೇ ಆಗ್ತಿಲ್ಲ, ಇಂಥ ಚಮತ್ಕಾರ ಹೇಗಾಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಠಾಕೂರ್ ಅವ್ರೆ. ಇಲ್ಲ ಅಂದ್ರೆ ಊರಿನ ಜನರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ, ಮತ್ತೆ ನಮ್ಮೆಲ್ಲರೂ ಜೈಲಿಗೆ ಕಳಿಸ್ಬಿಡ್ತಾರೆ. ಇವತ್ ರಾತ್ರಿ ಹೋಗಿ ಎಲ್ರ ಮನೆಗೂ ನಾವು ಬೆಂಕಿ ಹಚ್ಬಿಡೋಣ, ಏನಂತೀಯ? ರಾತ್ರಿ ಹೊತ್ತು ಆ ಮನೆಗಳ ಮೇಲೆ ಠಾಕೂರ್ ಪೆಟ್ರೋಲ್ ಹಾಕ್ತಾ. ಠಾಕೂರ್ ಮತ್ತೆ ಅವನ ಸಂಗಡಿಗರು ಆ ಮನೆಗಳ ಮೇಲೆ ಪೆಟ್ರೋಲ್ ಚಲ್ತಿದ್ದಂತೆ ಪೆಟ್ರೋಲ್ ವಾಪಸ್ ಅವರ ಶರ್ಟ್ ಮೇಲೆ ಬೀಳ್ತಿತ್ತು. ನನಗೇನು ಸರಿ ಅನಿಸ್ತಿಲ್ಲ ಠಾಕೂರ್ ಅವ್ರೆ, ಅದು ಬರೀ ನಿನ್ನ ಭ್ರಮೆ ಅಷ್ಟೇ.
ಆದ್ರೆ ಬೇಗ ಬೆಂಕಿ ಹಚ್ಚಿ. ಜಗ್ಗು ಆ ಮನೆಗಳಿಗೆ ಬೆಂಕಿ ಹಾಕ್ದ. ನೋಡು ನೋಡುತ್ತಿದ್ದಂತೆ ಠಾಕೂರ್ ಮತ್ತೆ ಅವರಿಬ್ಬರಿಗೂ ಬೆಂಕಿ ತಗುಲ್ತು. ಅವರ ಕಿರ್ಚಾಟ ಕೇಳಿಸ್ಕೊಂಡು ಹಳ್ಳಿಯ ಎಲ್ಲಾ ಜನರು ಆಚೆ ಬಂದು ನೋಡಿದ್ರು. ನಿಮ್ಮೆಲ್ಲರ ಮನೆಯನ್ನ ಬೆಂಕಿ ಹಚ್ಚೋದಕ್ಕೆ ಬಂದಿದ್ರು. ಆದ್ರೆ ಇವ್ರಿಗೆ ಒಂದ್ ವಿಷಯ ಗೊತ್ತಿರಲಿಲ್ಲ, ಇದು ಜಾದುವಿನ ಬೀಜದ ಜಾದುವಿನ ಮನೆ ಅಂತ. ಇಲ್ಲಿಗೆ ಯಾರಾದ್ರೂ ಕೆಟ್ಟ ಆಲೋಚನೆಯಿಂದ ಬಂದ್ರೆ ಅದರ ಪ್ರಭಾವ ಅವ್ರ ಮೇಲೇನೆ ಬೀಳುತ್ತೆ. ನಿಮ್ಮೆಲ್ಲರ ಜೀವನ ಈ ಮನೆಯಲ್ಲಿ ನೆಮ್ಮದಿಯಿಂದ ನಡೆಸಬಹುದು. ಪ್ರಮೋದ್ ಇವತ್ತಿಗೂ ಕೂಡ ಊರಿನ ಜನರ ಜೊತೆ ಆ ಬೀಜದಿಂದ ನಿರ್ಮಾಣವಾದ ಮನೆಯಲ್ಲಿ ವಾಸಿಸ್ತಾ ಇದ್ದಾನೆ. ಈ ಕತೆ ಒಬ್ಬ ರೈತನದ್ದು. ಜಗನ್ ಸೇಠ್ ಲಾಲ್ ಚಂದ್ರಜಿ ಅವರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ. ಸೇಠ್ ಲಾಲ್ ಚಂದ್ರ ಅವರ ತೋಟ ಹಳ್ಳಿಯ ತುಂಬಾ ದೊಡ್ಡ ತೋಟವಾಗಿತ್ತು ಮತ್ತು ಅಲ್ಲಿ ತುಂಬಾ ಕೆಲಸಗಾರರು ಕೆಲಸ ಮಾಡುತ್ತಿದ್ದರು. ದಿನದ ಕೊನೆಯಲ್ಲಿ ಸೇಠ್ ಲಾಲ್ ಅವರು ತಮ್ಮ ಕೆಲಸಗಾರರಿಗೆ ಸಂಬಳವನ್ನು ನೀಡುತ್ತಿದ್ದರು. ಹಾಗೇನೆ ಸೇಠ್ ಲಾಲ್ ಅವರು ತುಂಬಾ ಒಳ್ಳೆಯವರಾಗಿದ್ರು. ಆದರೆ ಅವರು ತೋಟಗಾರಿಕೆಯ ಕೆಲಸಗಳನ್ನು ನೋಡಿಕೊಳ್ಳಲು ಕಾಲಿಯನ್ನು ನೇಮಿಸಿದರು. ಏ ಕಮಲಾ, ಎಷ್ಟೊತ್ತಿಂದ ನೋಡ್ತಿದ್ದೀನಿ ಇಲ್ಲೇ ಕೂತಿದ್ಯ. ಇಷ್ಟು ಆರಾಮಾಗಿದ್ರೆ ದಿನಗೂಲಿ ಕೊಡಲ್ಲ ನಾನು. ಸ್ವಲ್ಪ ಕೇಳಿ, ನನ್ನ ಆರೋಗ್ಯ ಸರಿ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ಕೆಲ್ಸಕ್ ಬಂದಿದೆ ಅಂದ್ರೆ ಕೆಲ್ಸ ಮಾಡು. ಹೀಗೆ ಖಾಲಿಯ ಕೆಲಸಗಾರರೊಂದಿಗೆ ಕಠೋರವಾಗಿ ವರ್ತಿಸುತ್ತಿದ್ದ. ಒಂದು ದಿನದ ಮಾತು, ಜಗನ್ ಕಳೆಗಳನ್ನು ಕೀಳುತ್ತಿರುವಾಗ ಅವನ ಧ್ಯಾನ ಮತ್ತೊಂದೆಡೆ ಸೆಳೆಯಿತು. ಆ ಸಮಯದಲ್ಲಿ ಅವನ ಬೆರಳಿಗೆ ಪೆಟ್ಟಾಯಿತು. ಕೆಲವು ಕೆಲಸಗಾರರು ಅವನ ಬಳಿ ಓಡುತ್ತಾ ಬಂದರು. ಒಬ್ಬ ಮಹಿಳೆ ಅವನಿಗೆ ಔಷಧಿಯ ಪಟ್ಟಿಯನ್ನು ಹಾಕಿದಳು ಹಾಗೂ ಬೇರೆಯವರು ತಮ್ಮ ತಮ್ಮ ಕೆಲಸಕ್ಕೆ ತೆರಳಿದರು. ಸ್ವಲ್ಪ ಸಮಯದ ನಂತರ ಖಾಲಿಯ ಬಂದ. ಅರೆ ಜಗನ್, ಯಾಕೆ ಕೂತಿದ್ಯಾ ನೀನು? ಅಣ್ಣ ಅವನ್ ಕೈಗೆ ಏಟ್ ಬಿದ್ದಿದೆ ಕೆಲಸ ಮಾಡುವಾಗ. ಕೆಲ್ಸದ ಮೇಲಂತೂ ಧ್ಯಾನ ಇರಲ್ಲ, ಮತ್ತೆ ಕೂಲಿ ನೋಡಿದ್ರೆ ಪೂರ್ತಿ ಬೇಕು ಇವ್ರಿಗೆ. ಮತ್ ಇವ್ರಿಗೆ ಇವಾಗ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬೇಕು. ಒಂದಿನ ಸೇಟ್ನ ಕಂಗಾಲ್ ಮಾಡಾಕ್ಬಿಡ್ತೀರಿ ನೀವೆಲ್ಲ. ಖಾಲಿಯಾನ ಮಾತುಗಳನ್ನು ಕೇಳಿ ಜಗನನಿಗೆ ಕೋಪ ಬಂದಿತು. ಅವನು ಏನೂ ಹೇಳದೆ ಅಲ್ಲಿಂದ ಮನೆಗೆ ತೆರಳಿದ. ಮನೆಗೆ ಹೋಗಿ ಅವನು ತನ್ನ ಹೆಂಡತಿಗೆ ನಡೆದ ವಿಷಯವನ್ನು ವಿವರಿಸಿದ. ಅವಳು ಅವನ ಗಾಯವನ್ನು ನೋಡಿ ಅಳಲು ಶುರು ಮಾಡಿದಳು. ಏ ಹುಚ್ಚಿ, ನೀನ್ ಯಾಕೆ ಅಳ್ತಿದ್ಯಾ? ಸ್ವಲ್ಪ ದಿನಕ್ಕೆಲ್ಲ ಸರಿ ಹೋಗುತ್ತೆ. ಈ ನೋವೇನೋ ಬೇಗ ಹೋಗುತ್ತೆ. ಆದ್ರೆ ಅವರು ಮಾತಲ್ಲಿ ನಿಮ್ಗೆ ನೋವು ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವನ್ದೇನು ಬಿಡು, ಅವನು ಯಾವಾಗ್ಲೂ ಹಂಗೆ ಅಲ್ವಾ? ನಾನ್ ಏನ್ ಹೇಳ್ತಾ ಇದ್ದೀನಿ, ನೀವು ಆ ಕೂಲಿ ಕೆಲ್ಸನ ಬಿಡೋಕಾಗೋದಿಲ್ವಾ? ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀನಿ ನಾನು? ನಾವು ಕೋಳಿಗಳನ್ನ ಕೊಂಡ್ಕೊಂಡು ಮೊಟ್ಟೆನ ಮಾರಬಹುದು. ಆದ್ರೆ ಕೋಳಿಗಳು ಕೊಂಡ್ಕೊಳಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ನನಗೇನು, ನನ್ ತಂದೆ ತಾತ ಎಲ್ಲರೂ ಆಸ್ತಿ ಬಿಟ್ಟು ಹೋಗಿದ್ದಾರೆ ಅನ್ಕೊಂಡಿದ್ಯಾ ನೀನು? ಮಾಲಾ ತನ್ನ ಎರಡು ಕೈಗಳಿನ ಬಳೆಗಳನ್ನು ತೆಗೆದು ಕಿವಿಯ ಓಲೆಗಳನ್ನು ತೆಗೆದು, ಆಭರಣಗಳು ಶೋಭೆಗೂ ಅಲ್ಲದೆ ನಮ್ಮ ಕಷ್ಟಕಾಲದಲ್ಲಿಯೂ ಕೂಡ ಉಪಯೋಗವಾಗಬೇಕು. ಇಲ್ಲ ಇಲ್ಲ, ಇದನ್ನ ನಾನು ತಗೊಳಕಾಗೋದಿಲ್ಲ. ಮಾಲಾಳ ಹಠದಿಂದ ಜಗನ್ ಅವಳ ಆಭರಣಗಳನ್ನು ತೆಗೆದುಕೊಂಡ. ಜಗನ್ ಹಾಗೂ ಮಾಲಾ ನಗರಕ್ಕೆ ಹೊರಟರು. ಅಲ್ಲಿ ಅವರು ಅವರ ಚಿನ್ನದ ಆಭರಣಗಳನ್ನು ಒಬ್ಬ ಚಿನ್ನದ ವ್ಯಾಪಾರಿಗೆ ಮಾರಿದರು ಮತ್ತು ಅವರಿಗೆ 2,000 ರೂಪಾಯಿಗಳು ಸಿಕ್ಕಿತು. ನಂತರ ಅವರು ಕೋಳಿಯ ವ್ಯಾಪಾರಿಯ ಬಳಿ ಬಂದರು. ಅಣ್ಣ, ಒಂದ್ ಕೋಳಿ ಬೆಲೆ ಎಷ್ಟು? ಹಂಗ್ ನೋಡಿದ್ರೆ ಒಂದು ಕೋಳಿ 100 ರೂಪಾಯಿ, ಆದ್ರೆ ನೀವು ಒಂದ್ 10 ಕೋಳಿ ತಗೊಂತೀರಂದ್ರೆ ಒಂದು ಕೋಳಿನ ಫ್ರೀಯಾಗಿ ಕೊಟ್ಬಿಡ್ತೀನಿ. ಜಗನ್ನು ಆ ವ್ಯಾಪಾರಿಗೆ 1,000 ರೂಗಳನ್ನು ಕೊಟ್ಟ. ವ್ಯಾಪಾರಿಯು ಒಂದು ದೊಡ್ಡ ಬುಟ್ಟಿಯಲ್ಲಿ 10 ಕೋಳಿಗಳು ಹಾಗೂ 1 ಉಂಜವನ್ನು ಕೊಟ್ಟ. ಜಗನ್ ಮತ್ತು ಮಾಲಾ ಮನೆಗೆ ತೆರಳಿದರು. ಅವರಿಬ್ಬರು ಕೋಳಿಗಳಿಗೆ ಬಿದಿರಿನ ತುಂಡುಗಳಲ್ಲಿ ಮನೆಯನ್ನು ನಿರ್ಮಿಸಿದರು. ಕೋಳಿಗಳು ಮನೆಯ ಒಳಗೆ ಆಟ ಆಡುತ್ತಿರುವುದನ್ನು ಕಂಡು ಜಗನ್ ಹಾಗೂ ಮಾಲಾ ತುಂಬಾ ಖುಷಿಪಟ್ಟರು. ಮಾರನೆಯ ದಿನ ಮಾಲಾ ಎಲ್ಲಾ ಕೋಳಿಗಳ ಮೊಟ್ಟೆಯನ್ನು ಒಟ್ಟುಗೂಡಿಸಿದಳು. ಜಗನ್ ಆ ಮೊಟ್ಟೆಗಳನ್ನು ಒಬ್ಬ ವ್ಯಾಪಾರಿಗೆ ಮಾರುತ್ತಿದ್ದ. ಅಲ್ಲಿ ಅವನಿಗೆ 10 ಮೊಟ್ಟೆಗೆ 30 ರೂಪಾಯಿಗಳು ದೊರಕುತ್ತಿದ್ದವು. ಹೀಗೆ ಅವರ ದಿನಗಳು ಕಳೆಯುತ್ತಿದ್ದವು. 1 ತಿಂಗಳು ಮುಗಿಯಿತು ಮತ್ತು ಇವತ್ತು ಜಗನ್ ಅವನ ಮೊದಲನೇ ತಿಂಗಳ ಸಂಬಳವನ್ನು ಎಣಿಸುತ್ತಿದ್ದ. ಒಂದಿನಕ್ಕೆ 30 ರೂಪಾಯಿ ಅಂದ್ರೆ ತಿಂಗಳಿಗೆ 900 ರೂಪಾಯಿ. ಮತ್ತೆ ನಿಮಗೆ ಸಿಗ್ತಾ ಇದ್ದಿದ್ ಕೂಲಿ 500 ರೂಪಾಯಿ ಅಷ್ಟೇ. ನಾನ್ ಅನ್ಕೊಂತಿದ್ದೆ ಸ್ವಲ್ಪ ಹಣ ಜೋರಿಗೆ ಕೊಟ್ಬರೋಣ ಅಂತ. ಇಲ್ಲ ಇಲ್ಲ, ಉಳಿದಿರೋ ದುಡ್ಡಿಂದ ಇನ್ನೊಂದ್ ಸ್ವಲ್ಪ ಕೋಳಿಗಳನ್ನ ಕೊಂಡ್ಕೊಂಡ್ ಬರೋಣ, ಅದ್ರಿಂದ ಇನ್ನೂ ಜಾಸ್ತಿ ಲಾಭ ಬರುತ್ತೆ. ಜಗನ್ ಮಾಲಾಳ ಮಾತನ್ನು ಕೇಳಿದ ಮತ್ತು ಅವನು ವ್ಯಾಪಾರಿಯಿಂದ 5 ಕೋಳಿಗಳನ್ನು ತಂದ. ಈಗ ಅವರಿಗೆ ಪ್ರತಿದಿನ 15 ಮೊಟ್ಟೆಗಳು ಸಿಗುತ್ತಿದ್ದವು. ಇದನ್ನು ಕಂಡ ಮಾಲಾ ತುಂಬಾ ಖುಷಿಪಟ್ಟಳು. ಮುಂದಿನ ತಿಂಗಳು ಜಗನ್ ಎಣಿಸಲು ಕೂತಾಗ ಅವನು
ಪ್ರತಿದಿನದ್ದು 45 ರೂಪಾಯಿ, ಅಂದ್ರೆ ತಿಂಗಳಿಗೆ 1,350 ರೂಪಾಯಿ. ಆ ಬಾಬಾಬಾ! ಇವಾಗ ಜಗನನಿಗೆ ಲೆಕ್ಕ ಅರ್ಥವಾಯಿತು. ಮತ್ತು ಮುಂದಿನ 3 ತಿಂಗಳಿಗೆ ಜಗನ್ 10 ಕೋಳಿಗಳನ್ನು ಖರೀದಿಸುತ್ತಾ ಹೋದ. ಇವಾಗ ಜಗನನ ಹತ್ತಿರ 50 ಕೋಳಿಗಳಿದ್ದವು. ಆಗಲಿಂದ ಅವನಿಗೆ ದಿನ 150 ರೂಪಾಯಿಗಳು ದೊರಕುತ್ತಿದ್ದವು. ಅವನು ತುಂಬಾ ಖುಷಿಪಟ್ಟ. ಈ ಬಾರಿ ಅವನು ಲೆಕ್ಕ ಮಾಡಿದಾಗ, ಇಡೀ ತಿಂಗಳು 4,500 ದುಡ್ದಿದೀವಿ. ನೋಡಿದ್ರ ನಾನು ಹೇಳ್ತಾ ಇರ್ಲಿಲ್ವಾ? ಹಾ, ನಡೀರಿ, ನಾನು ಎಷ್ಟ್ ದಿನ ಅಂತ ಖಾಲಿ ಕೈಯಲ್ಲಿರ್ಲಿ ಹೇಳಿ. ಇಬ್ಬರು ಚಿನ್ನದ ವ್ಯಾಪಾರಿ ಬಳಿ ಹೋದರು. 2,000 ರೂಪಾಯಿಗೆ ಬಡ್ಡಿ ಸೇರಿಸಿ 2,250 ರೂಪಾಯಿ ಆಗಿದೆ. ತಗೊಳ್ಳಿ. ಜಗನ್ ಹಣವನ್ನು ನೀಡಿ ಆಭರಣಗಳನ್ನು ಬಿಡಿಸಿಕೊಂಡ. ಅಲ್ಲಿ ಜಗನನಿಗೆ ಒಂದು ಮೂಗುತಿ ಕಾಣಿಸಿತು. ಆ ಮೂಗುತಿ ಎಷ್ಟು? ಜಾಸ್ತಿ ಏನಿಲ್ಲ, ಬರೀ 450 ರೂಪಾಯಿ. ಅದನ್ನು ಕೊಟ್ಬಿಡಿ. ಮಾಲಾ ಹೊಸ ಮೂಗುತಿಯನ್ನು ಹಾಕಿಕೊಂಡು ತುಂಬಾ ಖುಷಿಪಟ್ಟಳು. ಹೀಗೆ ಜಗನನು ಅವನ ಮೊಟ್ಟೆಯ ವ್ಯಾಪಾರವನ್ನು ಜಾರಿಯಲ್ಲೇ ಇಟ್ಟ. ಹೀಗೆ ಒಂದೇ ವರ್ಷದಲ್ಲಿ ಅವರ ಪೆಟ್ಟಿಗೆಯಲ್ಲಿ 30,000 ರೂಗಳು ಇದ್ದವು. ಹೀಗೆ ಅವನು ತನ್ನ ಸ್ವಂತವಾಗಿ ಕೋಳಿ ಫಾರಂ ಅನ್ನು ನಿರ್ಮಿಸಿದ. ಹಾಗೆ ಕೆಲಸ ಮಾಡಲು ಕೆಲಸಗಾರರನ್ನು ನೇಮಿಸಿದ. ಹೀಗೆ ಅವರ ಚಿಕ್ಕ ಗುಡಿಸಲು ದೊಡ್ಡ ಬಂಗಲೆಯಾಗಿ ಪರಿವರ್ತನೆಯಾಯಿತು. ಇವಾಗ ಜಗನ್ ಹಾಗೂ ಮಾಲಾ ತುಂಬಾ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದರು. ಬರೀ 1 ವರ್ಷದ ಕೆಳಗೆ ಜಗನ್ ಕೆಲಸಗಾರನಾಗಿದ್ದ. ಈಗ ಅವನು ಕೋಳಿ ಫಾರಂನ ಮಾಲೀಕನಾಗಿದ್ದಾನೆ. ಆಗ ಮಾಲಾ ಹಠ ಮಾಡದೆ ಹೋಗಿದ್ರೆ ಇವಾಗ್ಲೂ ಅವನು ಕೆಲಸಗಾರನಾಗಿಯೇ ಉಳಿಯುತ್ತಿದ್ದ. ಅದಕ್ಕೆ ಮಕ್ಕಳೇ ಹೇಳೋದು, ಯಶಸ್ಸಿಗೆ ಸರಿಯಾದ ಅವಕಾಶ ಸಿಗಲೇಬೇಕು ಎಂದು. ಹೇಗೆ ಜಗನ್ನಿಗೆ ಸಿಕ್ಕಿ 1 ವರ್ಷದಲ್ಲಿ ಅವನು ಯಶಸ್ಸನ್ನು ಕಂಡನು. ತರಕಾರಿ ತಗೊಳ್ಳಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ. ಕೆಂಪು ಟೊಮೆಟೊ, ಹಸಿರು ತರಕಾರಿಗಳು, ತಾಜಾ ತರಕಾರಿಗಳು ತಗೊಳ್ಳಿ. ಮೀರಾ ಊರೆಲ್ಲ ತಿರ್ಗಾಡಿ ಅವಳ ತರಕಾರಿಗಳನ್ನ ಮಾರ್ತಾ ಇದ್ಲು. ದಿನಾಗ್ಲೂ ತರಕಾರಿ ಮಾರುವಾಗ ಅವಳ ದೃಷ್ಟಿ ಯಾವಾಗ್ಲೂ ಒಂದ್ ತರಕಾರಿ ತೋಟದ ಮೇಲೆ ಬೀಳ್ತಾ ಇತ್ತು. ಎಷ್ಟು ವರ್ಷಗಳಾದ್ವು. ನಾನಂತೂ ಈ ತರಕಾರಿ ತೋಟವನ್ನ ನೋಡ್ತಾನೆ ಇದ್ದೀನಿ. ಮೀರಾಗೆ ಒಂದ್ ಕನ್ಸಿತ್ತು, ಆ ತರಕಾರಿ ತೋಟನ ಖರೀದಿಸ್ಬೇಕು ಅಂತ. ಆಮೇಲೆ ಆ ಜಾಗದಲ್ಲಿ ಅವಳೇ ತರಕಾರಿ ಬೆಳಿಬೇಕು ಅಂತ. ಆದ್ರೆ ಅವಳಿರೋ ಪರಿಸ್ಥಿತಿಲಿ ಅವಳಿಗೆ ಖರೀದಿಸೋಕೆ ಆಗ್ತಿರ್ಲಿಲ್ಲ. ಮೀರಾಗೆ ಒಬ್ಬ ಮಗ ಇದ್ದ. ಅವನ್ ಪಾಲನೆ ಪೋಷಣೆ ಮಾಡೋ ಅಷ್ಟು ಜವಾಬ್ದಾರಿ ಮೀರಾ ತಲೆ ಮೇಲಿತ್ತು. ಯಾಕೆ ಅಂದ್ರೆ ಮೀರಾ ಗಂಡ ಕೆಲವು ವರ್ಷಗಳ ಹಿಂದೆ ಸ್ವರ್ಗವಾಸಿ ಆಗೋಗಿದ್ರು. ಒಂದಿನ ಏನಾಯ್ತು ಅಂದ್ರೆ, ತರಕಾರಿ ತಗೊಳ್ಳಿ, ತಾಜಾ ತಾಜಾ ತರಕಾರಿ ತಗೊಳ್ಳಿ, ಕೆಂಪು ಟೊಮೆಟೊ, ಹಸಿರು ಸುಗಂಧ ಭರಿತ ತರಕಾರಿ ತಗೊಳ್ಳಿ. ಅದೇ ಸಮಯಕ್ಕೆ ಎದುರುಗಡೆ ವಿಮಲಾ ತುಪ್ಪ ಮಾರೋಳ್ ಬಂದ್ಲು. ಅರೆ ಮೀರಾ, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ, ನೀನ್ ಹೇಳು, ನಿಂದೇನ್ ಸಮಾಚಾರ ಅಂತ? ಎಲ್ಲ ಚೆನ್ನಾಗಿದೆ. ಏ, ನೀನ್ ಕೇಳ್ಪಟ್ಟ? ಆ ತರಕಾರಿ ತೋಟದ ಮಾಲೀಕ ಖರೀದಾರನ್ನ ಹುಡುಕ್ತಾ ಇದ್ದಾನೆ. ನನ್ ಹತ್ರ ಏನಾದ್ರೂ ಅಷ್ಟೊಂದ್ ಹಣ ಇದ್ದಿದ್ರೆ ನಾನು ಇವತ್ತೇ ಆ ತೋಟನ ಖರೀದಿಸ್ಬಿಡ್ತಿದ್ದೆ. ಮೀರಾಗೆ ಆ ತರಕಾರಿ ತೋಟ ಎಷ್ಟಿಷ್ಟ ಆಯ್ತು ಅಂದ್ರೆ ಮೀರಾ ಸೀದಾ ಮಾಲೀಕನ ಹತ್ರನೇ ಹೊರಟೋದ್ಲು. ಅಣ್ಣ ಅವ್ರೆ, ನಾನ್ ಕೇಳ್ದೆ ನೀವ್ ಈ ತೋಟವನ್ನ ಮಾರ್ಲಿಕ್ಕಿಟ್ಟಿದ್ದೀರಂತೆ? ನನಗೀಗ ವಯಸ್ಸಾಗೋಗಿದೆಯಲ್ಲ, ತೋಟವನ್ನ ಇವಾಗ ನನ್ ಕೈಯಲ್ಲಿ ನೋಡಕ್ಕಾಗೋದಿಲ್ಲ, ಅದಕ್ಕೆ ನಾನು ಇದನ್ನ ಮಾರ್ತಾ ಇದ್ದೀನಿ. ನೀನೇನಾದ್ರೂ ಇದನ್ನ ತಗೋತಿಯೇನಮ್ಮ? ಹಾ ಅಣ್ಣವ್ರೆ, ಆದ್ರೆ ನನಗಷ್ಟು ಕೊಟ್ಟು ತಗೊಳಕ್ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಈ ತೋಟವನ್ನ ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀರಾ? ನನ್ಗಿದಕ್ಕೆ 500 ವರಹಗಳನ್ನ ಕೊಟ್ರೆ ಸಾಕು. ಅಯ್ಯೋ ದೇವ್ರೆ, ನನ್ ಬಳಿ ಬರೀ 2 ವರಹಗಳಿದೆ ಅಷ್ಟೇ. 200 ವರಹಗಳು ತುಂಬಾನೇ ಕಡಿಮೆ ಆಯ್ತು. 400 ವರಹಗಳಿಗಿಂತ ಕಡಿಮೆ ನಾನು ಮಾರೋದಿಲ್ಲ. ಅಣ್ಣವ್ರೆ, ನನ್ ಮಾತ್ ಕೇಳಿ. ನಾನೇನಾದ್ರೂ ಈಗ 2 ವರಹಗಳನ್ನು ಕೊಟ್ಟು ಪ್ರತಿ ವಾರ ನಾನು 50-50 ನಾಣ್ಯಗಳನ್ನು ನಿಮಗೆ ನೀಡಿ ನಿಮ್ಮ ಸಾಲವನ್ನು ತೀರಿಸಿದರೆ ನೀವು ನನಗೆ ತೋಟನ ಮಾರಾಟ ಮಾಡ್ತೀರಾ? ಸೇಟು ಅಣ್ಣ ಯೋಚನೆ ಮಾಡಿದ್ರು. ಸರಿ,
ಮುಂದಿನ 4 ತಿಂಗಳುಗಳಲ್ಲಿ ನೀನು 50-50 ವರಹಗಳನ್ನ ಪ್ರತಿ ತಿಂಗಳು ಕೊಡಬೇಕಾಗತ್ತೆ. ಮೀರಾಗೆ ತುಂಬಾ ಖುಷಿ ಆಯ್ತು. ಅತಿ ಶೀಘ್ರದಲ್ಲಿ ಅವಳು ತುಂಬಾ ಇಷ್ಟ ಆಗಿರೋ ತರಕಾರಿ ತೋಟ ಅವಳಗ್ ಸಿಗುತ್ತೆ ಅಂತ. ಆಮೇಲೆ ಏನಾಯ್ತು? ಅವಳು ತುಂಬಾ ಕಷ್ಟ ಪಡಕ್ ಶುರು ಮಾಡಿದ್ಲು. ದಿನೇ ದಿನೇ ಜಾಸ್ತಿ ತರಕಾರಿಗಳನ್ನ ತಗೊಂಡು ಜಾಸ್ತಿ ತರಕಾರಿಗಳನ್ನ ಮಾರಕ್ ಶುರು ಮಾಡಿದ್ಲು. ಅದ್ರಿಂದ ಅವಳಿಗೆ ಜಾಸ್ತಿ ಹಣ ಸಿಗಕ್ ಶುರು ಆಯ್ತು. ದಿನೇ ದಿನೇ ಒಂದೊಂದು ನಾಣ್ಯನು ಜೋಡ್ಸಕ್ ಶುರು ಮಾಡಿದ್ಲು. ಅದಲ್ದೆ ಸಂಜೆ ಸಮಯ ಅವಳು ತಿಂಡಿಗಳನ್ನು ಮಾರಕ್ ಶುರು ಮಾಡಿದ್ಲು. 2 ತಿಂಗಳ ಕೊನೆಯಲ್ಲಿ ಮೀರಾ ಸೇಟಣ್ಣನ್ಗೆ 50 ನಾಣ್ಯಗಳನ್ನ ಕೊಟ್ಲು. ಮೀರಾ ಅದೇ ರೀತಿ ಕಷ್ಟಪಡೋದಕ್ಕೆ ಮುಂದುವರ್ಸಿದ್ಲು. ಬೆಳಗ್ಗೆ ಆದ್ರೆ ತರಕಾರಿ ಮಾರೋದು, ಸಾಯಂಕಾಲ ಆದ್ರೆ ತಿಂಡಿಗಳನ್ನ ಮಾರೋದನ್ನ ಮುಂದುವರ್ಸಿದ್ಲು. ನೋಡ್ತಾ ನೋಡ್ತಾ ಮೀರಾ 4 ತಿಂಗಳಲ್ಲಿ ಸೇಟಣ್ಣನ್ಗೆ ಎಲ್ಲಾ ಹಣನೂ ತೀರಿಸ್ಬಿಟ್ಲು. ಒಳ್ಳೇದಾಗ್ಲಿ ಕಣಮ್ಮ ಮೀರಾ, ಈಗ ಈ ಹೊಲ ಎಲ್ಲ ನಿನ್ನದು, ಚೆನ್ನಾಗ್ ನೋಡ್ಕೋ ಈ ಹೊಲವನ್ನ. ಮೀರಾ ತನ್ ತರಕಾರಿ ತೋಟ ತಗೊಳ್ಳೋ ಕನ್ಸನ್ನ ನನಸ್ ಮಾಡ್ಕೊಂಡ್ಲು. ಈಗ ಮೀರಾ ತನ್ ಸ್ವಂತ ತರಕಾರಿ ತೋಟದಲ್ಲಿ ತರಕಾರಿ ಬೆಳೆಯೋದನ್ನ ಶುರು ಮಾಡ್ಕೊಂಡ್ಲು. ಬೇರೆ ತರಕಾರಿ ಮಾರೋರೆಲ್ಲ ಅವಳಿಂದ ತರಕಾರಿ ಖರೀದಿಸೋಕೆ ಶುರು ಮಾಡಿದ್ರು. ಮೀರಾ ಪಟ್ಟಿದ್ ಕಷ್ಟಕ್ಕೆ ಅವಳ ಜೀವನ ಉನ್ನತವಾಯ್ತು. ಅವಳ ಮಗ ಸಹ ಈಗ ಒಳ್ಳೆ ಸ್ಕೂಲಲ್ಲಿ ಓದೋಕ್ ಶುರು ಮಾಡಿದಾನೆ. ಮತ್ತೆ ಮೀರಾಳ ಜೀವನ ತುಂಬಾ ಸುಖವಾಗಿ ನಡೀತಾ ಇದೆ. ಅದಕ್ಕೆ ಹೇಳೋದು, ಕಷ್ಟ ಬೀಳೋರು ಯಾವತ್ತೂ ಸೋಲಲ್ಲ ಅಂತ.